ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆರ್ವಿ ನೋಡಿ ಇವತ್ತು ನನ್ನ ಜೊತೆನೆ ಇದ್ದಿದ್ದಾಳೆ. ನಾನು ಬ್ರೇಕ್ಫಾಸ್ಟ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಬಿಸಿಬೇಳೆಬಾತ್ ಮಾಡಿರೋದು. ನನ್ನ ಹಸ್ಬೆಂಡ್ಗೆ ಬಿಸಿಬೇಳೆಬಾತ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಇವತ್ತು ಅವ್ರ ಫೇವ್ರೆಟ್ ಬ್ರೇಕ್ಫಾಸ್ಟ್ನ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಮನೇಲೇನು ಮಾಡೋದಿಲ್ಲ, ಯಾಕೆಂದರೆ ದೇವಸ್ಥಾನದಲ್ಲಿ ಜಾತ್ರೆ ಇದೆ ಅಲ್ವಾ, 5 ದಿನ ಜಾತ್ರೆ ಇದೆ, ಅಲ್ಲಿ ನಾವು ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಇವತ್ತು ರಾತ್ರಿ ಹೋಗ್ತಾ ಇಲ್ಲ, ಯಾಕೆಂದರೆ ಮನೇಲಿ ಕೇಕ್ ಎಲ್ಲ ಕಟ್ ಮಾಡ್ತೀವಲ್ವ, ಹಾಗಾಗಿ ನಾಳೆ ಕೆಲವು ಸತಿ ಹೋಗೋದಕ್ಕೆ ಇರೋದಿಲ್ಲ. ಲಾಸ್ಟ್ ದಿನ ಆಗಿರ್ಬೋದು ಇನ್ನು ಹೋಗೋದು. 5 ದಿನ ಕೂಡ ಆನೆ ಇರುತ್ತೆ ಅಲ್ಲಿ. ನೋಡಿ, ನಾವಿಲ್ಲಿ ತಿಂಡಿ ಮಾಡ್ತಾ ಇದ್ದೀವಿ. ಫಸ್ಟ್ ನನ್ನ ಹಸ್ಬೆಂಡ್ಗೆ ತಿಂಡಿನ ಬಡಿಸಿ ಕೊಡ್ತೀನಿ, ಹಾಗೆ ಮಗಳಿಗೂ ಕೂಡ ತಿನ್ನಿಸ್ತೀನಿ. ಅದಾದ ನಂತರ ನಾನು ತಿನ್ನೋದು. ಮಗಳಿಗೆ ಇವತ್ತು ಓಟ್ಸ್ ಪ್ಯೂರಿ ಮಾಡಿ ಕೊಟ್ಟಿದ್ದೀನಿ. ಈಗ ನೋಡಿ ಟೀ ಮಾಡೋದಕ್ಕೆ ಬಂದಿದ್ದೀನಿ. ಹಾಗೆ ನನಗೂ ಕೂಡ ಬ್ರೇಕ್ಫಾಸ್ಟ್ ಬಡಿಸ್ಕೊಂಡಿದ್ದೀನಿ. ನೋಡಿ, ನಾನು ಇವಾಗ ಟೀ ಮಾಡೋದಕ್ಕೆ ಬಂದಿದ್ದೀನಿ. ಟೀ ಎಲ್ಲ ಮಾಡಿ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ಮಾಡಿ ರೆಡಿಯಾಗಿ ಹೋಗಬೇಕೀಗ. ನೋಡಿ, ನಾವೀಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬರ್ತಾ ಇದ್ರು, ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ 4 ಜನ. ನೋಡಿ, ಈಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಈಗ ಆನೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೇ ಹತ್ರ ನಿಲ್ಲಿಸಿದಾರಂತೆ ಆನೆ. ಆನೆ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ರೀಚ್ ಆಗಿದ್ದೀವಿ. ಈಗ ಆನೆಗೆ ತಿನ್ನೋದಕ್ಕೆ ಬಾಳೆಹಣ್ಣು ಕೊಟ್ವಿ ಎಲ್ಲರೂ ಕೂಡ, ಹಾಗೆ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ನೋಡಿ, ಇಲ್ಲಿ ನನ್ನ ಮಗಳು ಮತ್ತು ಹಸ್ಬೆಂಡ್ ಬಾಳೆಹಣ್ಣು ತಿನ್ನಿಸೋದಕ್ಕೆ ಹೋಗ್ತಾ ಇದ್ದಾರೆ ಆನೆಗೆ. ತುಂಬ ಅಂದರೆ ತುಂಬ ಭಯ ಆನೆ ಕಂಡ್ರೆ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಿಂದ ಆನೆನ ನೋಡ್ತಾ ಇರೋದು, ಅಂದರೆ ಇಷ್ಟು ಹತ್ರ ಹೋಗಿರೋದು. ನಾನು ಕೂಡ ಆನೆಗೆ ಬಾಳೆಹಣ್ಣು ತಿನ್ನಿಸಿದೆ, ಹಾಗೆ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಈಗ ನೋಡಿ, ಮನೆಗೆ ರೀಚ್ ಆಗಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ವಿ. ಅದಾದ ನಂತರ ತುಂಬ ಕೆಲಸ ಇತ್ತು ನನಗೆ, ಅದನ್ನು ಮಾಡೋದಕ್ಕೆ ಬಂದಿದ್ದೀನಿ. ನಾವು ಮೆಣಸಿನಕಾಯಿನ ಕೊಟ್ಟು ಪುಡಿ ಮಾಡಿಸಿದ್ವಲ್ವ ಖಾರ, ಇದರೊಳಗಡೆ ಉಪ್ಪು ಮಿಕ್ಸ್ ಮಾಡಿರಲಿಲ್ಲ. ನಾನೀಗ ಮನೆಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರದ ಹುಡಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡಿ ಎಲ್ಲ ಖಾರದ ಹುಡಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಕೈಕೆ ಆಗೋದಿಲ್ಲ ಖಾರ ಬೇಕು. ನಮ್ಮ ಸೈಡೆಲ್ಲ ಅವರೇ ಮಿಕ್ಸ್ ಮಾಡ್ತಾರೆ, ಇಲ್ಲಿ ಆ ರೀತಿ ಮಿಕ್ಸ್ ಮಾಡೋದಿಲ್ಲ. ಈಗ ನಾನು ಅವಿಲ್ ಮಿಲ್ಕ್ ಮಾಡೋದಕ್ಕೆ ಬಂದಿದ್ದೀನಿ ಸಾಯಂಕಾಲ ಟೈಮ್ಗೆ. ಇದು ಕೂಡ ನನ್ನ ಹಸ್ಬೆಂಡ್ ಫೇವ್ರೆಟ್. ಇವತ್ತೆಲ್ಲ ಐಟಮ್ಸು ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಫೇವ್ರೆಟ್ ಮಾಡ್ತಾ ಇದ್ದೀನಿ. ಉಪ್ಪಿನಲ್ಲಿ ನೆಲಗಡಲೆ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಅವಲಕ್ಕಿ ಕೂಡ ಹುರ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ. ಅದಾದ ನಂತರ ಒಂದು 3 ಬಾಳೆಹಣ್ಣು ಈ ರೀತಿ ಮುರಿದು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಾದ ಮತ್ತೆ ನೆಲಗಡಲೆ ಇತ್ತಲ್ವ ಅದ್ರ ಸಿಪ್ಪೆ ಕೂಡ ತೆಕ್ಕೊಳ್ಬೇಕು ಈ ರೀತಿ ಮಾಡಿ. ಅದಾದ ನಂತರ ಗ್ಲಾಸ್ಗೆ ಸರ್ವ್ ಮಾಡೋಣ. ಫಸ್ಟ್ ನೋಡಿ, ಒಂದು ಗ್ಲಾಸ್ಗೆ ಕೆಳಗಡೆ ಬಾಳೆಹಣ್ಣಿನ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ರೋಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ ಅವಲಕ್ಕಿ, ಅದನ್ನು ಆ್ಯಡ್ ಮಾಡಬೇಕು. ಅದಾದ ನಂತರ ಪೀನಟ್ಸ್ನ ಆ್ಯಡ್ ಮಾಡಬೇಕು. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಪೀನಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜಾಸ್ತಿ ಇಷ್ಟ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ನ ಕೂಡ ಹಾಕಿದ್ದೀನಿ. ಅದಾದ ನಂತರ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಈಗ ನೋಡಿ, ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ. ಕೆನೆಯನ್ನ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬೆಣ್ಣೆನೂ ಕಡ್ದ ನಂತರ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ಮಿಕ್ಕಿದ್ನೆಲ್ಲ ತುಪ್ಪ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಎಲ್ಲ ಪಾತ್ರೆನೂ ಬಿಸಿನೀರು ಹಾಕಿ ವಾಶ್ ಮಾಡ್ಕೊಳ್ಬೇಕೀಗ. ಎಣ್ಣೆ ಕಡಿಯುವಾಗ ಸಿಕ್ಕಿರುತ್ತಲ್ವ ಹಾಲು, ಅದನ್ನು ಈ ರೀತಿ ಕಾಯಿಸಿ ಪನ್ನೀರ್ ಮಾಡ್ಕೊಂಡಿದ್ದೀನಿ. ಕೇಕ್ ಪೇಸ್ಟ್ನ ನಾನು ನಿನ್ನೆ ತಯಾರು ಮಾಡಿಟ್ಕೊಂಡಿದ್ದೆ. ಒಂದು ದಿನ ಮುಂಚೆ ಮಾಡಿಟ್ಕೊಂಡ್ರೆ ಬೆಟರ್, ತುಂಬ ಈಸಿ ಆಗುತ್ತೆ ಕೆಲಸ. ನಾನಿಲ್ಲಿ ಚಾಕ್ಲೇಟ್ ಮತ್ತು ವೆನಿಲ್ಲ ಫ್ಲೇವರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರಿಗೆ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಸಕ್ಕರೆ ನೀರನ್ನ ಮಾಡಿದ್ದೀನಿ. ಈಗ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ನನ್ನ ಮಗಳು ತುಂಬ ಅಂದರೆ ತುಂಬ ಉಪದ್ರವ ಕೊಡ್ತಾ ಇದ್ದಾಳೆ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ. ನೋಡಿ, ಈಗ ನಾನು ವಿಪ್ಪಿಂಗ್ ಕ್ರೀಮ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ನ ಚೆನ್ನಾಗಿ ವಿಪ್ ಮಾಡ್ತಾ ಇದ್ದೀನಿ.
ಇಷ್ಟು ವಿಪ್ಪಾದ ನಂತರ ನಾವು ಇದಕ್ಕೆ ಸಕ್ಕರೆ ಪುಡಿನ ಆ್ಯಡ್ ಮಾಡಿಕೊಳ್ಬೇಕು. ನಾನೊಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ವೆನಿಲೆಸೆನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಕೇಕ್ ಬೇಸ್ನ ಎಲ್ಲ ನಾವು ಶುಗರ್ ವಾಟರ್ನಿಂದ ವೆಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ, ಈ ರೀತಿ ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಕೆಳಗಡೆ ಹಾಕಿ ಅದರ ಮೇಲೆ ಕೇಕ್ ಬೇಸ್ನ ಇಟ್ಕೊಳ್ಬೇಕು. ಈಗ ಮೇಲೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್, ಸ್ವಲ್ಪ ಡ್ರೈ ಫ್ರೂಟ್ಸ್, ಹಾಗೆ ಚೆರ್ರಿ ಮತ್ತು ಸ್ವಲ್ಪ ಚಾಕ್ಲೇಟಿನ ಗ್ರೈಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಹಾಗೆ ಸೆಕೆಂಡ್ ಲೇಯರ್, ಹಾಗೆ ಥರ್ಡ್ ಲೇಯರ್, ಈ ರೀತಿ 4 ಲೇಯರ್ ಕೂಡ ಮಾಡ್ಕೊಂಡಿದ್ದೀನಿ. ಫೈನಲ್ ಲೇಯರ್ ಆಗುವಾಗ ಈ ರೀತಿ ಸುತ್ತಲೂ ವಿಪ್ಪಿಂಗ್ ಕ್ರೀಮ್ನ ಈ ರೀತಿ ಅಂಟಿಸ್ಕೊಳ್ಬೇಕು. ಅದಾದ ನಂತರ ನಾವು ಇದನ್ನು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನಾನು ಕ್ಲೀನಾಗಿ ಇದನ್ನೆಲ್ಲನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದ್ರ ಮೇಲೆ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕಾಜು ಮತ್ತು ಬಾದಾಮ್ನ. ಅದನ್ನು ಈ ರೀತಿ ಸುತ್ತಲೂ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗ್ರೇಟ್ ಮಾಡಿದ್ದ ಚಾಕ್ಲೇಟ್ನ ಈ ರೀತಿ ಮೇಲುಗಡೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 2 ಫ್ಲೇವರ್ನ 2 ಥೀಮ್ನ ಯೂಸ್ ಮಾಡಿ ಮಾಡ್ತಾ ಇರೋದು ಈ ಕೇಕ್ನ. ಒಂದು ನಟ್ಟಿ ಬಬಲ್, ಹಾಗೆ ಬ್ಲ್ಯಾಕ್ ಫಾರೆಸ್ಟ್. ಮನೆ ನೋಡಿ ಈಗ ಹೇಗಾಗಿದೆ ಅಂತ. ಕೇಕ್ ಎಲ್ಲ ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕೀಗ. ನನ್ನ ಮಗಳು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ತುಂಬ ಹೊತ್ತಾಯಿತು ಪಾಪ ಒಬ್ಳನ್ನೇ ಬಿಟ್ಟು. ನೆಕ್ಸ್ಟ್ ನೋಡಿ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ನಾನಿಲ್ಲಿ ಶಾಹಿ ಪನ್ನೀರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಬಟರ್ನ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ ಆಗೋಷ್ಟು. ಅದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವ ನೀರುಳ್ಳಿ ಮತ್ತು 2 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡಿ ಶುಂಠಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೋಡಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ ಮತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಸೋಸ್ ಇಟ್ಕೊಳ್ಬೇಕು. ಈಗ ಅದೇ ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಬಿಸಿಯಾದ ನಂತರ ಒಂದು ಪಲಾವ್ ಎಲೆ, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಮಸಾಲನ ಆ್ಯಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿರುವ ಮಸಾಲನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಣ್ಣೆ ತೇಲಿದ ಮತ್ತು ಇದಕ್ಕೆ ನಾವೀಗ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಹಾಕಿ ಅದೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ 1 ಗ್ಲಾಸ್ ಆಗೋಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಚಪಾತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನೋಡಿ, ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ತಿಕ್ಕಾದ ನಂತರ. ಅದಾದ ನಂತರ ಹೋಮ್ ಮೇಡ್ ಪನ್ನೀರ್ ಮಾಡಿದ್ವಲ್ವ, ಆ ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿ ತಿಕ್ಕಾದ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮುಚ್ಚಿ ಹಾಗೆ ಬಿಡಬೇಕು. ಅದಾದ ನಂತರ ಕಸೂರಿ ಮೇಥಿನ ಚೆನ್ನಾಗಿ ರೋಸ್ಟ್ ಮಾಡಿ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಪಾತ್ರೆಗೆ ತೆಕ್ಕೊಂಡು. ಇಷ್ಟೆಲ್ಲ ಕೆಲಸ ಆಗುವಾಗ ನನಗಿವಾಗ ಟೈಮ್ 9 ಗಂಟೆ ಆಗ್ತಾ ಇದೆ. ಎಲ್ಲ ಕೆಲಸ ಮುಗಿದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶಪ್ ಆಗಿ ಈಗ ನೋಡಿ ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಮಗಳು ಅಲ್ಲಿವರೆಗೂ ಸುಮ್ಮನೆ ಆಟ ಆಡ್ತಾ ಇದ್ಲು ಪಾಪ. ಕೇಕ್ನ ನೋಡಿ ಈಗ ಟೇಬಲ್ ಮೇಲೆ ಇಟ್ಟಿದ್ದೀನಿ ನಾನು, ತಂದು ಕಟ್ ಮಾಡಬೇಕು. ಈ ರೀತಿ ತಂದಿಟ್ಟರೆ ನೋಡಿ ಇವಳೇ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಇದ್ರ ಜೊತೆ ಅಂತ. ಕೆಳಗಡೆ ಬೀಳ್ಸೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ ಅವಳಿಗೆ. ಸ್ವಲ್ಪ ಮೈ ಮರೆತರು ಕೇಕ್ ಎಲ್ಲ ಕೆಳಗಡೆ ಇರ್ತಿತ್ತು. ಈಗ ನೋಡಿ ಮಗಳು ಮತ್ತು ಅಪ್ಪ ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೈ ಡಿಯರ್ ಹಸ್ಬೆಂಡ್, ಹ್ಯಾಪಿ ಬರ್ಡೇ ಟು ಯು. ಓಕೆ ಫ್ರೆಂಡ್ಸ್, ಇವಾಗ ನಾನು ವಿಡಿಯೋ ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಕೇಕ್ ಎಲ್ಲ ಕಟ್ ಮಾಡಿ ಆಯಿತು, ಹಾಗೆ ಊಟ ಕೂಡ ಆಯಿತು ನಮ್ಮದು. ಆರ್ವಿದು ಕೂಡ ಊಟ ಆಯಿತು. ಇವತ್ತು ಅವಳಿಗೆ ಬೀಟ್ರೂಟ್ ಪ್ಯೂರಿನ ಕೊಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.